ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಶ್ವಿನ್ ಅಂತ ಹೇಳಿಬಿಟ್ಟು, ನನ್ನ ಫ್ರೆಂಡ್ ಗೆಳೆಯ ಶಿವಾಂತ್ ಅಂತ ಹೇಳಿಬಿಟ್ಟು. ಶಿವಾಂತ್, ನಿನ್ನ ಜಾಗ ಏನಿದೆ? ಫಾರ್ಮಿನ್ ಅಡ್ರೆಸ್? ಇದು ಮಾಲೂರಲ್ಲಿ ಇರೋದು. ಮಾಲೂರು ಅಥವಾ ಟೇಕಲ್ ಅಂತ. ಟೇಕಲ್ ಅಂತ ಹೇಳ್ಬಿಟ್ಟು ಗ್ರಾಮ. ಇದು ಬಂದ್ಬಿಟ್ಟು ಕೋಲಾರ್ಗೆ ಬಂಗಾರಪೇಟೆ, ಓಕೆ, ಆಮೇಲೆ ವೈಟ್ ಫೀಲ್ಡು, ಓಕೆ, ಈ ಕಾಡುಗುಡಿ ಅದಕ್ಕೆಲ್ಲ ಹತ್ರ ಹೊಸಕೋಟೆಗೆ. ಓಕೆ, ಇವತ್ತು ಶಿವಾಂತಿಂದು ಫಾರಮು, ಇಲ್ಲಿ ಸಾಕಿರುವಂಥ ಕುದುರೆ, ಬೇರೆ ಪ್ರಾಣಿಗಳು ಏನೇನು ಸಾಕ್ಯಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವರು ಫಾರ್ಮ್ ಹೌಸಲ್ಲಿ ಕುದುರೆಗಳ ತಳಿ ಎರಡು ರೀತಿ ಇದೆ. ಒಂದು ಎರಡು ಮಾರ್ವಾಡಿ ಕುದುರೆಗಳು, ಎರಡು ಥರೋಬ್ರೀಡ್ ಕುದುರೆಗಳಿದ್ದಾವೆ. ನಾನು ಆಗಲೇ ತಿಳಿಸ್ದಂಗೆ ಸುಮಾರು ಒಂದು 600 ಬ್ರೀಡ್ ಬರುತ್ತೆ ಕುದುರೆಗಳಲ್ಲಿ. 600 ಬ್ರೀಡ್ ಬಗ್ಗೆ ತಿಳ್ಕೊಳೋ ಅವಶ್ಯಕತೆ ಇರಲ್ಲ, ಮನುಷ್ಯ ಎಲ್ಲ ಬ್ರೀಡನ್ನು ಓಡಿಸೋಕ್ಕಾಗಲ್ಲ. ಸೊ ಇಲ್ಲಿ ಶಿವಂತ್ ಅವ್ರ ನನ್ನ ಫಾರ್ಮಲ್ಲಿ ಇರೋದು ಇದು ಥರೋಬ್ರೀಡ್ ಕುದುರೆ. ಈ ಥರೋಬ್ರೀಡ್ ಕುದುರೆ ಏನೇನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ರೇಸ್ ಕೋರ್ಸಲ್ಲಿ ಇದು ಫಾಸ್ಟೆಸ್ಟ್ ಹಾರ್ಸ್ ಇನ್ ದ ವರ್ಲ್ಡ್. ಇದು ನ್ಯಾಚುರಲ್ ಆಗಿ ದೇವ್ರಿಗೆ ಸೃಷ್ಟಿಸಿರೋಂಥ ಕುದುರೆ ಅಲ್ಲ. ಯುರೋಪಲ್ಲಿ ಇಂಗ್ಲೆಂಡ್ ಅಂತ ಏನು ದೇಶ ಇದೆ, ಇಂಗ್ಲೆಂಡ್ನಲ್ಲಿ ಒಂದು ಸುಮಾರು ಒಂದು 5 ತಳಿ ಕುದುರೆಗಳನ್ನು ಕ್ರಾಸ್ ಬ್ರೀಡ್ ಮಾಡಿಸಿ 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 ಇಷ್ಟು ವರ್ಷ ಅಂತ ತೊಗೊಂಬಿಟ್ಟು ರೆಡಿ ಮಾಡಿರೋಂಥ ಕುದುರೆ ಇದು. ಸೊ ಬೇರೆ ತಳಿ ಬಗ್ಗೆ ಹೇಳಬೇಕು ಅಂತಲೇ ಇನ್ನೊಂದು ಅವಲೆ ತೋರಿಸಿದ್ವಿ, ಮಾರ್ವಾಡಿ ಕುದುರೆ. ಮಾರ್ವಾಡಿ, ಕಾಠಿಯವಾಡಿ, ಸಿಂಧಿ ಅಂತ ಏನು ಕುದುರೆಗಳು ಬರುತ್ತೆ, ಇದೆಲ್ಲ ದೇಸಿ ತಳಿ ಕುದುರೆಗಳು. ಇದು ಕುದುರೆಗಳು ಇಂಡಿಯಾದಲ್ಲಿ ನಿಮಗೆ ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್ ಆ ಕಡೆ ಪ್ರಾಂತ್ಯದಲ್ಲಿ ಸಿಗ್ತಾ ಇರುತ್ತೆ ಕುದುರೆಗಳು. ಈ ಕುದುರೆಗಳು ಬೇಸಿ ಫಸ್ಟ್ ಎಲ್ಲ ಏನು ಮಾಡ್ತಿದ್ರು, ರಾಯಲ್ಟಿ ಅಂದರೆ ರಾಯಲ್ ಸಿಂಬಲ್ ಇರ್ತಿತ್ತು ರಾಜರದು, ಮತ್ತು ಮಂತ್ರಿ ಅಥವಾ ಸೇನಾಧಿಪತಿ ಆ ಥರ ಇಂಥವ್ರು ಮೇಲ್ದರ್ಜೆಯಲ್ಲಿರೋಂಥವ್ರು ಇಟ್ಕೊಂಡಿರ್ತಿದ್ರು ಆ ಕುದುರೆಗಳನ್ನು. ಯಾವ ಕುದುರೆ ನೀವು ಸಾಕಬೇಕು ಅಂತ ಹೇಳ್ಬಿಟ್ಟು ಬಂತು ಅಂದರೆ, ನಿಮ್ಮ ಉಪಯೋಗ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಯೋಚನೆ ಮಾಡಿರಿ. ನೀವು, ನಿಮ್ಮ ಮಕ್ಕಳು ಅಥವಾ ನೀವು ಯಾರಾದರೂ ಸ್ಪೋರ್ಟಲ್ಲಿ ಹೋಗ್ತೀನಿ ನಾನು ಅಂತ ಅಂದರೆ, ಶೋ ಜಂಪಿಂಗು, ಡ್ರೆಸಾಜು ಅಥವಾ ರೇಸಿಂಗಿಗೆ ಹೋಗ್ತೀನಿ ನಾನು ಅಂತ ಅಂದರೆ, ಥರೋಬ್ರೀಡು ನಿಮಗೆ ಬೆಸ್ಟ್ ಹೇಳಿ ಮಾಡಿಸಿದ್ದಂಥದ್ದು. ಆದರೆ ಇದು ಪ್ರೋನ್ ಟು ಕಾಲಿಕ್ ಅಂತ ಹೇಳ್ತೀವಿ, ಅಥವಾ ಇದು ಸೂಕ್ಷ್ಮ, ಒಂದು ಸ್ವಲ್ಪ ಕಾಯಿಲೆ ಗಿಲೆ ಏನಾದರೂ ಬಂತು ಅಂದರೆ ಸ್ವಲ್ಪ ಸೂಕ್ಷ್ಮ ದೇಶಿ ತಳಿ ಕಂಪೇರ್ ಮಾಡಿದ್ರೆ. ಇಲ್ಲ, ನಾನು ಗಟ್ಟುಮುಟ್ಟಾಗಿರಬೇಕು, ನಮಗೆ ನಾಟಿ ಹಸು ಸಾಕ್ತಂಗೆ ಇರಬೇಕು, ನಮಗೆ ಜಂಗಲ್ ರೈಡ್ ಹೋಗ್ತೀವಿ, ಗದ್ದೆ ಕಡೆ ಎಲ್ಲ ಹೋಗ್ತೀವಿ ನಾವು, ಗದ್ದೆ ಕೆಲಸಕ್ಕೆಲ್ಲ ತೊಗೊಂಡೋಗ್ತೀವಿ ಅದನ್ನು ಅಂತಂದರೆ ದೇಸಿ ತಳಿನ ಉಪಯೋಗಿಸ್ಬೋದು. ಕುದುರೆ ಏನಂದರೆ ಕಟ್ಟಾಕಬಾರ್ದು ಇದನ್ನು, ಆರಾಮಾಗಿ ಬಿಟ್ಟಿರಬೇಕು. 10x10 ಒಂದು ರೂಮ್ ಇರಬೇಕು. ಸೊ ಇನ್ನು ಫ್ರೀಯಾಗಿ ಬಿಡಬೇಕು. ಕಟ್ಟಾಕಿದ್ರೆ ನಿಮ್ಗೆ ಒಂದು ನಿಮಿಷದಲ್ಲಿ ಕಟ್ ಮಾಡ್ಬಿಡುತ್ತಿದ್ದು ಹಗ್ಗ ಏನು ಲೆಕ್ಕಕ್ಕೆಲ್ಲ. ಚೈನ್ ಹಾಕಟ್ಟೋದು ಇರಲ್ಲ. ವೆರೈಟಿ ಅಂತಂದರೆ ಎರಡೇ ಥರ ವೆರೈಟಿ ಬರೋದು ಹೇಳ್ತೀನಿ. ಒಂದು ಏನು ಅಂತಂದರೆ ಡ್ರೈ ಗ್ರಾಸು, ಇನ್ನು ಡ್ರೈ ಫೀಡ್ ಅಂತ ಹೇಳ್ತೀವಿ, ಇನ್ನೊಂದು ಗ್ರೈನ್ಸ್ ಅಂತ ಹೇಳ್ತೀವಿ. ಎರಡು ಥರ ಭಾಗ ಮಾಡ್ಕೊಳ್ಳೋಣ. ಗ್ರೈನ್ಸ್ ಅಂದರೆ ಏನು ಅಂತಂದರೆ ದವಸ ಧಾನ್ಯಗಳು ಏನು ಕೊಡ್ತೀವಿ ಅದು ದಿನಕ್ಕೆ 2 ಸತಿ ಅಥವಾ 3 ಸತಿ ಕೊಡ್ತೀವಿ, ಬೆಳಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ. ಇದರೊಳಗಡೆ ಏನು ಬರುತ್ತೆ ಅಂದರೆ ಚಕ್ಕೆ ಬೂಸ ಅಂತ ಬರುತ್ತೆ, ದನದ ಬೂಸ ಏನು ಹಾಕ್ತೀರಾ ಅದೇ ಟೈಪ್ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಕುದುರೆ ಬೂಸ ಅಂತ ಕೇಳಿದ್ರೆ ಅಂಗಡಿಯಲ್ಲಿ ಕೊಡ್ತಾರೆ ನಿಮಗೆ. ದಿನಕ್ಕೆ ಬೆಳಗ್ಗೆ 1-1.5 kg, ಸಂಜೆ 1-1.5 kg ಆಗುತ್ತೆ. ಅದ್ರ ಜೊತೆಗೆ ದಿನಾನೇ ಯೂಸ್ ಮಾಡ್ತೀರಾ ಅಂತಂದರೆ ಹುರುಳಿನ ಬೇಯಿಸ್ಬಿಟ್ಟು ಹಾಕ್ಬೋದು, 1.75 kg ಬೆಳಗ್ಗೆ, 1.25 kg 1 kg ಸಂಜೆ, ಆ ಥರ ಹುರುಳಿನ ಹಾಕ್ಬೋದು. ಇದೆರಡು ಗ್ರೈನ್ಸಲ್ಲಿ ಬರುತ್ತೆ. ಕಾಬೂಲ್ ಚನ್ನ ಅಂತ ಏನಿರ್ತೀವಿ, ಕಾಬೂಲ್ ಕಡಲೆ ಅಂತ ಹೇಳ್ತೀವಿ, ಅದನ್ನು ನೆನೆ ಹಾಕ್ಬಿಟ್ಟು ಕೊಡ್ಬೋದು. ಇನ್ನು ಬೇರೆ ಏನಿದ್ರಲ್ಲಿ ಮೇಂಟೈನ್ ಮಾಡ್ಬೋದು ಅಂತ ಅಂದರೆ, ಕಡಲೆ ಏನು ಬರುತ್ತೆ ನಮಗೆ ಬಳ್ಳಿಯಲ್ಲಿ ಕಡಲೆ ಬೆಳೀತಾರೆ, ಆ ಕಡಲೆ ಬಳ್ಳಿ ಏನಿರುತ್ತೆ ಅದನ್ನು ಒಣಗಿಸ್ಬಿಟ್ಟು ಅದನ್ನು ವರ್ಷ ಇಡೀ ಕೊಡ್ಬೋದು, ಅದರಲ್ಲೂ ಒಳ್ಳೆ ವಿಟಮಿನ್ಸ್ ಇರುತ್ತೆ. ಎರಡನೇದೇನು ಅಂತಂದರೆ ರಾಗಿ ಹುಲ್ಲು. ರಾಗಿ ಹುಲ್ಲಲ್ಲಿ ಹೈ ಅಂದರೆ ಒಣ ಹುಲ್ಲು ಹೇಳ್ತಿದ್ದೀನಿ, ಹಸಿ ಅಲ್ಲ, ಒಣ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಹುಲ್ಲು ಕೊಡ್ಬೇಕಾದ್ರೂ ಒಣ ಕೊಡಿ, ತುಂಬ ಒಳ್ಳೆಯದು. ಒಣ ರಾಗಿ ಹುಲ್ಲು, ಅದರಲ್ಲಿ ಮೇಂಟೈನ್ ಮಾಡ್ಬೋದು ನೀವು ಕುದುರೆನ. ಇಲ್ಲ, ನಮ್ಮಲ್ಲಿ ಗರ್ಕೆ ಹುಲ್ಲು ಸಿಗುತ್ತೆ ಅಂತಂದರೆ, ಸುಮಾರು ಕಡೆ ಸಿಗಲ್ಲ. ಗರ್ಕೆ ಹುಲ್ಲು ಏನಾದರೂ ನಿಮ್ಮ ಜಾಗದಲ್ಲಿ ಸಿಗತ್ತೆ ಅಂದರೆ, ಗರ್ಕೆ ಹುಲ್ಲನ್ನು 1 ವಾರ 8 ದಿನ ಒಣಗಿಸ್ಬಿಟ್ಟು ಅದನ್ನು ಕೊಟ್ಟರೆ ಅದರಲ್ಲಿ ಹೈ ಪ್ರೋಟೀನ್ ಇರುತ್ತೆ. ರೇಸ್ ಕೋರ್ಸ್ದಲ್ಲೂ ಅಷ್ಟೇ ಆ ಹುಲ್ಲನ್ನು ಭಾಳ ಹೇರಳವಾಗಿ ಯೂಸ್ ಮಾಡ್ತಾರೆ. ನೀವು ಹುಲ್ಲನ್ನೇ ಯೂಸ್ ಮಾಡ್ಬೋದು. ಒಂದು ಗ್ರೈನ್ಸು, ಒಂದು ಡ್ರೈ ಫೀಡು, ಇದಿಷ್ಟು ಇರಲೇಬೇಕು. ಆಮೇಲೆ ಕುದುರೆ ಸಾಕಾದಷ್ಟು ನೀರು ಕುಡಿಬೇಕು. ಒಂದು ಕುದುರೆ ಸಾಕಾ ಜಾಗಕ್ಕೆ ನಾವು ಇಂಗ್ಲೀಷಲ್ಲಿ ಸ್ಟೇಬಲ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಹೇಳ್ತಾರೆ ಎಕ್ಸಾಕ್ಟ್ ವರ್ಡ್ ನನಗೆ ನೆನಪಿಲ್ಲ, ಸ್ಟೇ ಕುಡ್ಗೆ ಕೊಟ್ಟಿಗೆ ಅಂತ ಹೇಳ್ಬೋದು ಜನರಲ್ಲಾಗಿ. ಬಟ್ ಈ ಕೊಟ್ಟಿಗೆ ಅಥವಾ ಸ್ಟೇಬಲ್ ಅಂತಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಒಂದು ಸ್ಟೇಬಲ್ ರೆಡಿ ಮಾಡ್ಕೋಬೇಕಾದ್ರೆ ಒಂದು ಕುದುರೆ ಒಳಗಡೆ ಆರಾಮಾಗಿ ಓಡಾಡ್ಕೊಂಡಿರಬೇಕು, ಅಂದರೆ ಸ್ವಲ್ಪ ತಿರ್ಗಂಗೆ, ಫುಲ್ಲು 360 ಡಿಗ್ರಿ ತಿರ್ಗಷ್ಟು ಜಾಗ, ಅಂದರೆ ಮಿನಿಮಮ್ ಒಂದು 10x12 ಅಷ್ಟು ಮಿನಿಮಮ್ ರಿಕ್ವೈರ್ಮೆಂಟು. ಕೆಲವೊಬ್ಬರು 12x15 ಇಟ್ಕೊಳ್ತಾರೆ, ಅಷ್ಟು ಚೌಕಟ್ಟಿದ ಒಂದು ರೂಮು. ಆ ರೂಮು ನೀವು ಹೇಗೆ ಇಟ್ಕೋಬೇಕು ಅಂತಂದರೆ, ಕೆಳಗಡೆ ನೀವು ಆದಷ್ಟು ಮೃದುವಾಗಿರೋದು ಅಂದರೆ ಮರಳು ಹಾಕ್ಬೋದು, ನೀವು ಮರಳು ಹಾಕ್ಬಿಟ್ಟು ಮೇಂಟೈನ್ ಮಾಡ್ಬೋದು. ಇಲ್ಲ ಅಂತಂದರೆ ಸೌದೆನ, ಏನು ಕಾರ್ಪೆಂಟ್ರು ವರ್ಕ್ ಮಾಡ್ಬೇಕಾದ್ರೆ ಸೌದೆ ಸಿಪ್ಪೆಗಳನ್ನು ತೆಗಿತಾರೆ, ಆ ಸಿಪ್ಪೆಗಳನ್ನು ಬೆಡ್ಡಿಂಗಿಗೆ ಹಾಕ್ಬೋದು, ಬೆಡ್ಡಿಂಗ್ ಅಂದರೆ ಕೆಳಗಡೆ ಬೆಡ್ಡಿಂಗಿಗೆ ಹಾಕ್ಬೋದು. ಮೂರನೇದೇನು ಅಂತಂದರೆ ಯೂರಿನ್ ಏನು ಪಾಸ್ ಮಾಡುತ್ತೆ ಅದೆಲ್ಲ ಕೆಳಗಡೆ ಹಾಕಿ ಹೋಗ್ಬಿಟ್ಟು ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಈ ದನಕ್ಕೆಲ್ಲ ಹಾಕ್ತೀವಿ ನಾವು ರಬ್ಬರ್ ಮ್ಯಾಟ್ ಅಂತ ಹೇಳ್ಬಿಟ್ಟು ಬರುತ್ತೆ,
ಆ ರಬ್ಬರ್ ಮ್ಯಾಟ್ ಅದು ದಿಢೀರಂತ ಕುದುರೆ ಏನಾದರೂ ಮಲಗಿ ಬಿದ್ದರೆ ಅಥವಾ ಓಡಾಡ್ಬೇಕಾರೆ ಕಾಲು ಸ್ಕ್ರಾಚ್ ಮಾಡ್ತಾ ಇರತ್ತೆ, ಹೀಗೆ ಹೇಗೆ ಆಟಾಡ್ತಾ ಇರತ್ತೆ, ಊಟ ತರ್ಬೇಕಾರೆ ನಾವೇನಾದರೂ ಊಟ ಅಲ್ಲಿಂದ ತರ್ತಿದ್ದೀವಿ ಅಂದಾಗ ಸ್ಕ್ರಾಚ್ ಮಾಡ್ತಾ ಇರತ್ತೆ. ಅದನ್ನು ಗಾರೆಗೇನು ಹೊಡೆದ ಬಿಡಬಾರ್ದು ಮತ್ತು ಅದ್ರ ಗೊರಸ್ಲಿಗೇನು ಆಗಬಾರ್ದು ಅಂತ ಹೇಳ್ಬಿಟ್ಟು ರಬ್ಬರ್ ಮ್ಯಾಟನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ಏನು ಅಂತಂದರೆ ಕುದುರೆ ಸ್ಟೇಬಲಲ್ಲಿ ಬಹುಮುಖ್ಯವಾಗಿ ಇರಬೇಕಾಗಿರೋದು ಅಂತಂದರೆ ಆಹಾರ ಇಡಲಿಕ್ಕೆ ಸ್ಟ್ಯಾಂಡ್ ಮಾಡಿಬಿಟ್ಟು ಕುದುರೆ ಕೆಳಗಡೆ ಬಗ್ಗಬಾರ್ದು, ಅದ್ರ ನಿಂತ್ಕೊಂಡೇ ತಿನ್ನಬೇಕು ಆರಾಮಾಗಿ. ಆ ಲೆವೆಲಿಗೆ ಒಂದು 3 ಅಡಿ ಹೈಟಿಗೆ ಹೈಟಿಗೆ ಮೇಲುಗಡೆ ಸ್ಟ್ಯಾಂಡನ್ನು ನಿಲ್ಲಿಸ್ಬೇಕು ಅದು ಮೇವು ಹಾಕೋಕ್ಕೆ. ನೀರನ್ನು ಆದಷ್ಟು ಬಕೆಟಲ್ಲೇ ಇಟ್ಟು ಕುಡಿಸ್ರಿ. ಯಾಕಂತಂದರೆ ಬಕೆಟಲ್ಲಿ ಇಟ್ಟು ಕುಡಿಸ್ತಿರೋದ್ರಿಂದ ಏನಾಗುತ್ತೆ ಅಂತಂದರೆ ಕುದುರೆ ನೀರು ಕುಡಿದಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಲೆಕ್ಕಾಚಾರ ಇರುತ್ತೆ ನಮಗೆ, ಎಷ್ಟು ನೀರು ಹಾಕಿದ್ವಿ ಎಷ್ಟು ಕುಡಿದಿದೆ ಅಂತ ಒಂದು ಲೆಕ್ಕಾಚಾರ ಇರುತ್ತೆ ಒಂದು. ಮತ್ತೇನಂದರೆ ಕುದುರೆನ ಸುಮಾರು ಜನ ಕಟ್ ಹಾಕ್ತಾರೆ, ಅದು ಸ್ವಲ್ಪ ತಪ್ಪೆ. ಜೊತೆಗೆ ಒಂದ್ರ ಪಕ್ಕ ಕುದುರೆ ಕಟ್ತಿದ್ದೀವಿ ಅಂತಂದರೆ ಕಟ್ ಹಾಕ್ತಾರೆ, ಕಾಲಿಗೂ ಕಟ್ತಾರೆ, ಮುಂದೇನೂ ಕಟ್ತಾರೆ. ಬಟ್ ಈ ಥರ ಇಂಡಿವಿಜುವಲಿ ನನ್ನ ಫ್ರೆಂಡ್ ಏನು ಸಾಕ್ಯಾನೆ, ಇಲ್ಲಿ ನೋಡಿ ನೀವು ಇಲ್ಲೊಂದು ಕುದುರೆ ಇದೆ, ಪಕ್ಕದಲ್ಲಿ ಒಂದು ಕುದುರೆ ಇದೆ, ಆ ಕಡೆ ಬೇರೆ ಸ್ಟೇಬಲ್ ಇದೆ, ಅಲ್ಲಿಗೆ ಕಟ್ ಹಾಕ್ಯಾರೆ. ಯಾಕಂದರೆ ಪಕ್ಕದಲ್ಲಿ ಕುದುರೆ ಇಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಸ್ಟೇಬಲ್ ಪರ್ಟಿಕ್ಯುಲರ್ ಸ್ಟೇಬಲ್ ಏನಿದೆ, ಕುದುರೆ ಒಂದೇ ಇದೆ, ಹಾಗಾಗಿ ಇದನ್ನು ಕುದುರೆನ ಫ್ರೀಯಾಗಿ ಬಿಟ್ಟಿದ್ದಾರೆ. ಇದು ಆರಾಮಾಗಿ ಅಡ್ಡಾಡ್ಕೊಂಡಿದೆ ಒಳಗಡೆ, ಇದ್ರ ಮೈಂಡು ತುಂಬ ಶಾಂತವಾಗಿರುತ್ತೆ. ಏನೋ ಕ್ಯಾಪ್ಟಿವಿಟಿ ಅಂತಂದರೆ ಏನು, ನಾವು ಸೆರೆಮನೆ ವಾಸದಲ್ಲಿ ಇಲ್ಲ ಅಂತ ಅದಕ್ಕೆ ಅನಿಸುತ್ತೆ. ಖುಷಿಯಾಗಿರುತ್ತೆ ಕುದುರೆಯನ್ನು, ಖುಷಿಯಾಗಿರುತ್ತೆ ರೈಡಿಂಗಿಗೆ ಬಂದಾಗಲೂ ಖುಷಿಯಾಗಿರುತ್ತೆ. ಅದರ ಮೈಂಡೇ ನಿಮಗೆ ಡಿಸ್ಟರ್ಬ್ಡ್ ಇದ್ದೆ ರೈಡಿಂಗಲ್ಲಿ, ಅದು ಯಾವ ಥರ ಸಾಥ್ ಕೊಡಲ್ಲ ನಿಮಗೆ. ಸೊ ಇದಿಷ್ಟು ಸ್ಟೇಬಲ್ಗೆ ಬೇಕಾಗಿರೋಂಥ ಮಾಹಿತಿ. ಇನ್ನು ಹೂಫ್ ಬಗ್ಗೆ ಹೇಳ್ತೀನಿ. ಗೊರಸ್ಲು, ನೀವು ರಫ್ ಸರ್ಫೇಸ್ ಮೇಲೆ ಆದಷ್ಟು ಕುದುರೆನ ಓಡಿಸ್ಬೇಡಿ. ಇವ್ರು ರೈಡಿಂಗ್ ವೀಡಿಯೋದಲ್ಲೂ ನೀವು ನೋಡ್ತೀರಾ, ಇವ್ರು ಅರೀನಾ ಅಂತ ಏನು ಮಾಡ್ಕೊಂಡಿದ್ದಾರೆ, ಅಲ್ಲಿ ಹೆಚ್ಚು ಕಮ್ಮಿ 3-4 ಇಂಚು ಮೃದುವಾದ ಮಣ್ಣಿದೆ ಅಲ್ಲಿ. ರೋಟರ್ ಹೊಡಿತಾನೆ ಇರ್ತಾರೆ, ಬೆಟ್ಟರ ಇದೆ. ಹೌದು, ನಾವು ಬೆಸ್ಟ್ ನಡ್ಕೊಂಡು ಹೋಗ್ತಿದ್ರು ಅದು ಮೃದುವಾಗಿದೆ. ಆಯಿತಾ, ಆ ಥರ ಸರ್ಫೇಸ್ ಇಲ್ಲ ಅಂತಂದ್ರೂ ಓಕೆ, ಅಟ್ಲೀಸ್ಟ್ ಮಣ್ಣಿರೋ ಸರ್ಫೇಸಲ್ಲಿ ಓಡಿಸ್ರಿ. ದಯವಿಟ್ಟು ಹಾರ್ಡ್ ಸರ್ಫೇಸ್ ಮೇಲೆ ಹೊಡಿಬೇಡ್ರಿ. ಹಳೆ ಹೊಡ್ಸೋದು ಅದೇ ಕಾರಣಕ್ಕೆ ಗೊರಸ್ಲು ಅದರದು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ಹಳೆನೂ ಹೊಡಿಸಲ್ಲ ಇಂಡಿಯನ್ ಬ್ರೀಡ್ಗಳಿಗೆ, ಬರೀ ಟ್ರಿಮ್ಮಿಂಗ್ ಅಂತ ಹೇಳ್ತೀವಿ, ಅದಕ್ಕೊಂದು ಶೇಪ್ ಕೊಟ್ಬಿಟ್ಟು ಹಾಗೆ ಮೇಂಟೈನ್ ಮಾಡ್ತಾರೆ. ಅದೆಲ್ಲನೆಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ ನೀವು ರೋಡಲ್ಲಿ ಹೊಡಿಬೇಡ್ರಿ ಕುದುರೆಗಳನ್ನು. ನಾವು ಪ್ರಾಣಿ ಪ್ರಿಯರಾಗಿರೋದ್ರಿಂದ ಹೇಳ್ತಾ ಇದ್ದೀವಿ, ಕುದುರೆಗಳನ್ನು ದಯವಿಟ್ಟು ಹಾರ್ಡ್ ಸರ್ಫೇಸ್ ಮೇಲೆ, ರೋಡ್ ಮೇಲೆ ಹೊಡೆಯೋದನ್ನು ಅವಾಯ್ಡ್ ಮಾಡಿ. ಕೆಲವರು ಹೇಳ್ತಾರೆ ಕುದುರೆಗೂ ಸೇಫ್ ಅಲ್ಲ, ಓಡಿಸೋರ್ಗೂ ಸೇಫ್ ಅಲ್ಲ. ವೀಡಿಯೋದಲ್ಲಿ ನೋಡಿರ್ಬೋದು ನೀವು, ಫಾಸ್ಟಾಗಿ ಹೋಗ್ತಿರ್ತಾರೆ, ಬಟ್ ಏನೋ ಸಡನ್ನಾಗಿ ಏನೋ ಅಡ್ಡ ಬಂತು, ಸಡನ್ನಾಗಿ ಏನೋ ಟರ್ನ್ ತೊಗೋಬೇಕು ಅಂದರೆ ಕಾಲಿಗೆ ಗ್ರಿಪ್ ಸಿಗಲ್ಲ ಕುದುರೆಗೆ, ಜಾರಿ ಬೀಳ್ತಾರೆ. ಬೀಳೋದನ್ನು ಯಾರೂ ತೋರಿಸಿರಲ್ಲ, ಕುದುರೆ ಓಡಿಸಿರೋದನ್ನು ತೋರಿಸಿರ್ತಾರೆ, ಅನಾಹುತ ತುಂಬ ಸ್ಲಿಪ್ ಆಗುತ್ತೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಹಾರ್ಡ್ ಸರ್ಫೇಸು, ಕಲ್ಲು ಚಪ್ಪಡಿ ಕಲ್ಲು ಅಥವಾ ಟಾರ್ ರೋಡ್ ಹಾಕೊಂಡಿರ್ತೀರ, ಮೆಟಲ್ ಅದೇ ಕೆಳಗಡೆ ಹಾರ್ಡ್ ಇರುತ್ತೆ, ಅದ್ರ ಮೇಲೆ ಕಬ್ಬಿಣ ಉಜ್ಜಿದಾಗ ಏನಾಗುತ್ತೋ ಅದೇ ಆಗೋದು, ಜಾರಿ ಬೀಳುತ್ತೆ ಕುದುರೆಗೆ. ಅದರಿಂದ ಕುದುರೆನ ಹಾರ್ಡ್ ಸರ್ಫೇಸ್ ಮೇಲೆ ಯೂಸ್ ಮಾಡಬೇಡಿ, ಹಳ್ಳೆ ಹಾಕ್ಸ್ಬಿಟ್ಟು. ಸರ್, ಈಗ ನಿಮ್ಮ ಫ್ರೆಂಡ್ ಅವ್ರ ಫಾರ್ಮ್ ಹೌಸ್ ಅಲ್ಲಿ ಕುದುರೆ ಸಾಕಿದಾರಲ್ಲ, ಇವರು ಟ್ರೈನಿಂಗ್ ಕೊಡ್ತಾರಾ ಇಲ್ಲ ಸ್ಕೂಲಾ ಇಲ್ಲ ಬ್ರೀಡಿಂಗ್ ಮಾಡ್ತಾರೆ, ಯಾವ ತರ? ಇದು ಕಾನ್ಸೆಪ್ಟ್ ಏನಿತ್ತು ಅಂತಂದ್ರೆ, ಸಿವೆಂತ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 12 ವರ್ಷದ ಯುವಕ ಇರಬೇಕಲ್ಲ, 12 ವರ್ಷದ ಹುಡುಗ ಇದ್ದಾಗಲಿಂದನೂ ನಮಗೆ ಹೇಳ್ತಾ ಇದ್ದಿದ್ದೆ ಏನು ಅಂತಂದರೆ, ಕುದುರೆ ಓಡಿಸ್ಬೇಕು, ಕುದುರೆ ತೊಗೋಬೇಕು, ಕುದುರೆ ಹೊಡಿಬೇಕು ಅಂತ ಹೇಳ್ಬಿಟ್ಟು. ಕುದುರೆ ಚಿಕ್ಕ ವಯಸ್ಸಿಂದಲೂ ಒಂದು ಕನಸು, ಅದು ಈಗೀಗ ಸದ್ಯದಲ್ಲಿ ನನಸಾಗಿದೆ. ಒಂದು ಕುದುರೆ ತಂದರು, ಆಮೇಲೆ ಅದನ್ನು ಇಟ್ಕೊಂಡ್ರು ಇಲ್ಲಿ ಅವ್ರ ಫಾರ್ಮಲ್ಲೇ ಇಟ್ಕೊಂಡಿದ್ರು. ನಂತರ ಏನು ಅಂತಂದರೆ, ಈಗ ನಾನೊಬ್ಬನೇ ಏನು ಹೇಳ್ಕೊಡೋದು, ನನ್ನ ಫ್ರೆಂಡ್ಸಿಗೆ ಹೇಳ್ಕೊಡೋಣ ಅಂತ ನಾವು ಅವ್ರ ಫ್ರೆಂಡ್ಸ್ಗಳಿಗೆ ಫಸ್ಟ್ ಹೇಳ್ಕೊಟ್ರು. ಈಗ ನಂತರ ಏನು ಅಂತಂದರೆ, ಈಗ ಕಾನ್ಸೆಪ್ಟ್ ಏನು ಬಂದಿದೆ ಅಂತಂದರೆ, ರೈಡಿಂಗನ್ನು ಮಕ್ಕಳಿಗೂ ಹೇಳ್ಕೊಡ್ಬೇಕು, ಸ್ಟೇ ಕೊಟ್ಬಿಟ್ಟು ಹೇಳ್ಕೊಡ್ಬೇಕು. ನಾನು ಅವ್ರ ಹತ್ರ ಚರ್ಚೆ ಮಾಡ್ಬೇಕಾದ್ರೆ ಇದೇ ಬರ್ತಿದ್ದೀವಿ. ಕರ್ನಾಟಕದಲ್ಲಿ ಒಂದು ರೈಡಿಂಗ್ ಸ್ಕೂಲ್ ಏನಿಲ್ಲ ಅಂತಂದರೆ, ಉಳ್ಕೊಂಡು ಕಲಿಯೋಂಥ ಸ್ಕೂಲ್ ಎಲ್ಲೂ ಇಲ್ಲ. ಆ ಥರ ಇತ್ತು. ಏನು ಸ್ಪೆಷಾಲಿಟಿ ಅಂದರೆ, ಎಲ್ಲರಿಗೂ ಎಲ್ಲ ರೈಡಿಂಗ್ ಸ್ಕೂಲಲ್ಲಿ ನಿಮಗೆ ಒಂದು 75 kgs ಮೇಲೆ ಯಾರಿಗೂ ಕೊಡಲ್ಲ. ನಾವು 120 kgs ಗಂಟ ಅಲೋ ಮಾಡ್ತಾ ಇದ್ದಾರೆ. ಅದು ಹೈಯರ್ ಲಿಮಿಟ್, ಅಪ್ಪರ್ ಲಿಮಿಟ್ ಅದು. ಆಯಿತಾ, ಇವ್ರ ಕಾನ್ಸೆಪ್ಟ್ ಏನು ಅಂತಂದರೆ, ಮಕ್ಕಳಿಗೂ ಎಲ್ಲರಿಗೂ ರೈಡಿಂಗ್ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಈಗ ಹೇಳ್ಕೊಡೋದ್ರ ಜೊತೆಗೆ ಉಳ್ಕೊಳಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲದನ್ನು ಮಾಡಿಕೊಡ್ತಾರೆ. ಆಬ್ವಿಯಸ್ಲಿ ಅದಕ್ಕೊಂದು ಇಷ್ಟು ಅಂತ ಹೇಳಿ ನಾಮಿನಲ್ ಚಾರ್ಜಸ್ ಇರುತ್ತೆ, ಆ ಚಾರ್ಜಸ್ ಪೇ ಮಾಡಿದ್ರೆ ಅವ್ರಿಗೆಲ್ಲ ಥರ ಫೆಸಿಲಿಟಿನೂ ಕೊಡ್ತಾರೆ. ನೆಕ್ಸ್ಟ್ ನಮ್ಮದು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನು ಅಂತಂದರೆ, ಇಲ್ಲಿ ಸರಿಸುಮಾರು ಒಂದು 10-15 ಕುದುರೆಗಳು ಬಂದು ಎನಿ ಟೈಮ್ ಇರಬೇಕು. ಯಾರಿಗಾದರೂ ಒಳ್ಳೆ ಕುದುರೆ ಬೇಕು ಅಂತ ಅಂದರೆ ರೀಸನಬಲ್ ರೇಟಲ್ಲಿ ನಾವು ಅವರಿಗೆ ತಲುಪಿಸ್ಬೇಕು ಕುದುರೆನ ಅನ್ನೋದೊಂದು ಇದೆ. ಹೌದು, ಖಂಡಿತ ನಾಳೆ ದಿನ ಅದಾದಮೇಲೆ ನಮ್ಮ ಬ್ರೀಡ್ ತೊಗೊಳ್ತೀವಿ. ಯಾರಾದರೂ ಪರ್ಚೇಸ್ ಸೇಲ್ ಮಾಡೋಕ್ಕಿತ್ತು ಅಂದ್ರೂ ಇವ್ರು ತೊಗೊಳ್ತಾರೆ. ಅದೇ ಹೇಳ್ತೀನಿ, ನೆಕ್ಸ್ಟ್ ಪರ್ಪಸ್ ಸರ್ವ್ ಮಾಡಬೇಕು, ಇವ್ರಿಗೆ ಯಾರಿಗೂ ಮಾರಬೇಕು ಅಂದರೆ ತರಬೇಕಲ್ವಾ, ಹಾಗಾಗಿ ತೊಗೊಳ್ತಾರೆ. ತೊಗೊಳೋದು ಮಾರೋದು ಕೆಲಸನೂ ಮಾಡ್ತಾರೆ ಇವರು. ಒಂದು ನೆಕ್ಸ್ಟ್ ಏನಂತಂದರೆ, ಬ್ರೀಡಿಂಗ್ ಚಾನ್ಸಸ್ಸು ಇದೆ. ನಾಳೆ ದಿನ ಒಳ್ಳೆ ಸ್ಟಾಲಿಯನ್ನು, ಒಳ್ಳೆ ಒಂದು ಸ್ಟಡ್ ಫಾರಮ್ ಅಂತ ಹೇಳಿ ಮಾಡಿದಾಗ, ಸ್ಟಡ್ ಫಾರಮ್ ಅಂತ ಯಾವಾಗ ಅನ್ನಿಸ್ಕೊಳತ್ತೆ ಅಂದರೆ, ಒಂದು ಗಂಡು ಕುದುರೆ ಇರಬೇಕು, ಒಂದು 6-7 ಹೆಣ್ಣು ಕುದುರೆ ಇರಬೇಕು, ಅದರಿಂದ ಮರಿ ಬರ್ತಾ ಇರಬೇಕು, ಆಮೇಲೆ ಅದು ಗಂಡು ಬರಬೇಕು. ಗೆಲ್ಡಿಂಗ್ ಕಸಿಯಾಗಿರೋ ಕುದುರೆಗಳಿದೆ. ನಾಳೆ ಫ್ಯೂಚರ್ ಪ್ಲಾನಲ್ಲಿ ಸಿವೆಂತಲ್ಲಿ ತರಬೇಕು ಅಂತಿದ್ದಾನೆ.
ತಂದ ಮೇಲೆ ನಾವು ಬ್ರೀಡಿಂಗ್ ಮಾಡ್ತೀವಿ ಸರ್. ಬೆನಿಫಿಟ್ ಟ್ರೈನಿಂಗ್ ಸ್ಕೂಲಿಗೆ ಬರೋದ್ರಿಂದ ಒಂದೇನು ಅಂತ ಅಂದ್ರೆ, ನಮ್ಮ ಕಾಂಕ್ರೀಟ್ ಜಂಗಲ್ ಅಂತ ಏನ್ ಹೇಳ್ತೀವಿ, ಅದರಿಂದ ನಾವು ಹೊರಗಡೆ ಬಂದ್ಬಿಟ್ಟು ಹೊಸದಾಗಿ ಏನಾದರೂ ಒಂದು ಕಲಿಬೇಕು ಅಂತಿದ್ರೆ ಇದು ಹೇಳಿ ಮಾಡಿಸಿದಂಥ ಜಾಗ. ಒಂದು ಸಿಟಿಯಿಂದ ಸ್ವಲ್ಪ ದೂರದಲ್ಲಿದೆ, ಪರಿಸರದ ಮಧ್ಯದಲ್ಲಿದೆ. ಏನು ಕಲಿಯೋದ್ರಿಂದ ಏನು ಉಪಯೋಗ ಅಂತಂದರೆ, ಫಸ್ಟ್ ಉಪಯೋಗ ನಾವು ಫಾರ್ಮೋಸ್ಟ್ ಎಲ್ಲರೂ ಕಲಿಯೋಕ್ಕೆ ಇಷ್ಟಪಡೋದೇ ಆಗಲಿ ಅಥವಾ ನಾವು ಹೇಳೋದೇ ಆಗಲಿ ಏನು ಅಂತಂದರೆ, ವೆಯ್ಟ್ ಲಾಸ್. ಒಂದು ಮನುಷ್ಯಂಗೆ ವೆಯ್ಟ್ ಲಾಸ್ ಆಗುತ್ತೆ, ಡ್ರಾಸ್ಟಿಕ್ಕಾಗಿ ಲಾಸ್ ಆಗುತ್ತೆ, ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಆಕ್ಟಿವ್ ಆಗಿರ್ತಾನೆ ಮನುಷ್ಯ. ಒಂದು ಎರಡನೇದೇನು ಅಂತ ಅಂದರೆ, ಹಾರ್ಸ್ ಅಂಡ್ ಬಾಂಡಿಂಗ್ ಚೆನ್ನಾಗಿ ಬರುತ್ತೆ. ಒಂದು ಮಕ್ಕಳಿಗೆ ಏನು ಹೇಳ್ತೀವಿ ಅಂತಂದರೆ, ಇಷ್ಟು ದೊಡ್ಡ ಅನಿಮಲ್ ನೋಡಿ, ಇದು ಅರೌಂಡ್ ಒಂದು 550 to 600 ಕಿಲೋಸ್ ಇರುತ್ತೆ. ಥರೋ ಬ್ರೀಡು, ಇಂಡಿಯನ್ ಬ್ರೀಡ್ಸ್ ನಿಮಗೆ 350 to 400 ಕಿಲೋಸ್ ಬರಿಂದ ಬರುತ್ತೆ. ಅಷ್ಟು ದೊಡ್ಡ ಪ್ರಾಣಿನ ಒಂದು 30 kg ಇರೋಂಥ ಒಂದು ಮಗು, 40 kg ಇರೋಂಥ ಒಬ್ಬ ತರುಣ ಅದನ್ನು ಕಂಟ್ರೋಲ್ ಮಾಡ್ತಾನೆ ಅಂದರೆ, ಅವನಿಗಿಂತ 10 times ಇರೋದನ್ನ ಅವ್ನ ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲನ್ನು ಇಂಪ್ರೂವ್ ಆಗಲಿ ಅಂತ ಹೇಳ್ಬಿಟ್ಟು ರೈಡಿಂಗನ್ನು ಕಲಿತಾರೆ ಮಕ್ಕಳಲ್ಲಿ. ತುಂಬ ಅದು ಭಾಳ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೇಳಿದ್ದೀನಿ ನಾನು, ಏನಕ್ಕೆ ರೈಡಿಂಗ್ ಸ್ಕೂಲ್ ಇಲ್ಲಿ ಇದು ಹಾರ್ಸ್ ರೈಡಿಂಗ್ ಸ್ಕೂಲಲ್ಲಿ ಹೇಳ್ಕೊಡ್ತೀರ ಅಂದರೆ, ಇದೇ ಕಾರಣಕ್ಕೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ ಮಕ್ಕಳಲ್ಲಿ, ದೊಡ್ಡವರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಆ್ಯಕ್ಟಿವ್ನೆಸ್ ಬರುತ್ತೆ. ಮೂರ್ತದ್ದು ಏನು ಅಂತಂದರೆ, ಎಷ್ಟೋ ಜನಕ್ಕೆ ಬೈಕ್ ಓಡಿಸ್ತಿರ್ಬೋದು, ಅದೇ ಎಷ್ಟೋ ಜನಕ್ಕೆ ಬೈಕ್ ಓಡಿಸೋಕೆ ಬರುತ್ತೆ, ಕಾರ್ ಓಡಿಸೋಕೆ ಬರುತ್ತದೆಲ್ಲ ಕಾಮನ್. ಕುದುರೆ ಓಡಿಸೋಕೆ ಎಷ್ಟು ಜನಕ್ಕೆ ಬರುತ್ತೆ? ನೀವೊಂದು ಗ್ರೂಪಲ್ಲಿ ನಿಂತಾಗ ಸಪ್ರೇಟಾಗಿ ನೀವು ಕಾಣಿಸ್ಬೇಕು, ನಿಮ್ಮನ್ನು ಗುರುತಿಸ್ಕೋಬೇಕು ಅಂತಂದರೆ, ಇದೊಂದು ರೈಡಿಂಗು ಎಲ್ಲರಿಗೂ ಬರೋದಿಲ್ಲ, ನೀವು ಕಲ್ತ್ಕೊಂಡು ಅದರದ್ದು ಉಪಯೋಗ ತೊಗೋಬೋದು.